ಉಪೇಂದ್ರ ಸರ್ ಬಗ್ಗೆ ಯಾರ್ಯಾರು ಏನೇನೋ ಹೇಳಿದ್ರಲ್ಲ ಅದೆಲ್ಲವೂ ಅವತ್ತು ನನ್ನ ತಲೆಯಿಂದ ಅನಿಸೋಯಿತು. ಸರ್, ಈ ಹುಡುಗಿ ರಂಗಿತರಂಗ ಅನ್ನೋ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಸರ್, ನಮ್ಮ ಕ್ಯಾರೆಕ್ಟ್ರ್ ಇದೆಲ್ಲ ತುಂಬ ಹೆವಿ ಕ್ಯಾರೆಕ್ಟ್ರ್ ಇದು, ತಾಪ್ಸಿ ಮಾಡಿರೋದು ಸಿನಿಮಾದಲ್ಲಿ ನಿಮ್ಮ ಏನಂತ ಅವ್ರಿಗೆ ಏನೇನೋ ಸ್ವಲ್ಪ ಹೈ ಲೆವೆಲಲ್ಲಿ ಮಾತಾಡ್ತು, ನಾನೇ ತಪ್ಪು ಮಾಡಿಬಿಟ್ನ ಅಂತ ನನಗೆ ಒಂದು ಸೆಕೆಂಡ್ ಯೋಚನೆ ಆಯಿತು. ನಾನು ಹುಡುಗಿಗೆ ಬೈದೆ, ಅಲ್ಲಮ್ಮ ನೀನು ಮಾಡಿರೋದು ಒಂದು ಸಿನಿಮಾ, ಸಿನಿಮಾ ಸಿಲ್ವರ್ ಜುಬ್ಲಿ ಹೋಗಿದೆ, ಸಕ್ಸಸ್ ಆಗಿದೆ, ಒಂದು ಎರಡು ಶಾರ್ಟ್ ಆಯಿತು, ಎರಡು ಶಾರ್ಟ್ ಆದಮೇಲೆ ಸೀದಾ ಹತ್ರ ಬಂದು ನೆಗಲ ಮೇಲೆ ಕೈ ಹಾಕ್ಕೊಂಡ್ರು, ಕೈ ಹಾಕ್ಕೊಂಡು ಸೀದಾ ಸೈಡಿಗೆ ಕರ್ಕೊಂಡೋದ್ರು. ಡೈರೆಕ್ಟ್ರೆ, ಆ ಹುಡುಗಿ ಹೀರೋಯಿನ್ನಾ ಅಂತಂದರು. ಸರ್, ಹೌದು ಸರ್, ಅವಳೆ ಅವಂತಿಕಾ ಶೆಟ್ಟಿ ಅಂತಂದೆ. ಯಾವ ಸಿನಿಮಾ ಅಂತಂದ್ರು? ನೋಟ್ ಮ್ಯಾನ್ ಮಾಡಿದ ಎಫೆಕ್ಟ್ ಎಷ್ಟು ಮಟ್ಟಿಗೆ ಆಯಿತು ಅಂತಂದರೆ, ನಾನು ಒಂದು ಸೆಕೆಂಡು ಅಲ್ಲ, ಗಾಂಧಿನಗರದಲ್ಲಿ ಯಾರ್ಯಾರೋ ಏನೇನೋ ಹೇಳಿದ್ರಲ್ಲ ಅವ್ರ ಮಾತೆಲ್ಲ ಕೇಳ್ಕೊಂಡು ನಾನು ಇಷ್ಟೊಂದು ತಲೆಗೆ ಹಚ್ಕೊಂಬಿಟ್ಟಿದ್ದೆ. ಇಲ್ಲಿ ನನಗೆ ಯಾವ ಥರದ ಅನುಭವನೂ ಆಗಲಿಲ್ವಲ್ಲ, ಆ ಥರ ಇಷ್ಟೊಂದು ರಿಲ್ಯಾಕ್ಸ್ ಆಗಿ ಉಪೇಂದ್ರ ಸರ್ ಕನ್ವಿನ್ಸ್ ಆಗ್ಬಿಟ್ರಲ್ಲ ಅಂತ ನನಗೆ ಆಶ್ಚರ್ಯ ಆಯಿತು. ಆದರೂ ಕೂಡ ಒಂದು ಕಡೆ ಸಂತೋಷ ಆಯಿತು, ಅಬ್ಬಾ ಒಂದು ದೊಡ್ಡ ಇದು ನಿವಾರಣೆ ಆಯ್ತಲ್ಲ ಅಂತ. ಸರಿ, ಆಮೇಲೆ ಆಫೀಸಿಗೆ ಬಂದೆ, ಬಂದು ಪ್ರೊಡ್ಯೂಸರ್ ಹತ್ರ ಹೇಳಿದೆ, ಸರ್ ಎಲ್ಲ ಹೇಳಿದೆ, ಹಿಂಗೆ ಒಪ್ಕೊಂಡಿದ್ದಾರೆ, ನೀವು ಹೋಗಿ ಡೇಟ್ ಮಾತಾಡ್ಕೊಳ್ಳಿ, ಯಾವಾಗಿಂದ ಡೇಟ್ ಅಂತ ತಿಳಿಸಿದ್ರೆ ನಾನು ಪ್ರೋಗ್ರಾಮ್ ಹಾಕ್ಬಿಡ್ತೀನಿ, ಆರ್ಟಿಸ್ಟ್ಗಳು ಯಾರ್ಯಾರು ಅನ್ನೋದನ್ನು ಡಿಸೈಡ್ ಮಾಡೋಣ ಅಂತ ಅಂದೆ. ಆಮೇಲೆ ಅವ್ರು ಪ್ರೊಡ್ಯೂಸರ್ ಹೋದರು, ಹೋಗಿದ್ದಾನೆ, ಡೇಟ್ ಕನ್ಫರ್ಮ್ ಮಾಡಿಕೊಂಡು ಬಂದರು. ಬಂದಮೇಲೆ ಆರ್ಟಿಸ್ಟ್ಗಳು ಯಾರ್ಯಾರು ಆರ್ಟಿಸ್ಟ್ ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಆಯಿತು. ಸರಿ, ನಾವು ಹೀರೋಯಿನ್ನು ಯಾರು ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಒಂದಷ್ಟು ಹೆಸರುಗಳು ಬಂತು. ಯಾರ್ಯಾರೋ ಹೇಳಿದ ಮಗ, ಯಾರು ನಾವು ರಚಿತಾ ರಾಮ್ಗೆ ಟ್ರೈ ಮಾಡಿದೆ, ಅವರು ಇಬ್ಬರು ಹೀರೋಯಿನ್ ಅಂದಾಗ ಅಷ್ಟೊಂದು ರೆಸ್ಪಾನ್ಸ್ ಮಾಡಲಿಲ್ಲ, ಅವರು ಬ್ಯುಸಿ ಇದ್ರು, ಅವಾಗ ತುಂಬ ಬ್ಯುಸಿ ಇದ್ದರು, ಹಾಗಾಗಿ ಅವರು ಇಲ್ಲ ನಾನು ತುಂಬ ಬ್ಯುಸಿ ಇದ್ದೀನಿ ಅಂತೇಳಿ ಇದು ಮಾಡಿದ್ರು. ಆಮೇಲೆ ಇನ್ನೊಂದಿಬ್ಬರನ್ನ ಹಾಗೆ ಕಾಂಟ್ಯಾಕ್ಟ್ ಮಾಡಿದ್ವಿ, ಯಾರ್ದು, ಆಮೇಲೆ ರಾಧಿಕಾ ಕುಮಾರಸ್ವಾಮಿ ಅವ್ರ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ, ಅವರು ಕೈಗೆ ಸಿಗಲಿಲ್ಲ, ಅವ್ರ ಮ್ಯಾನೇಜರೇ ಮಾತಾಡಿದ್ರು, ಇಲ್ಲ ಇಲ್ಲ ಅವರು ಮೇಡಮ್ ಅವರು ಈ ಥರ ಡಬಲ್ ಹೀರೋಯಿನ್ ಪ್ರಾಜೆಕ್ಟ್ ಎಲ್ಲ ಇದು ಮಾಡಲ್ಲ ಅಂತ ಅವರು ರೆಫ್ಯೂಸ್ ಮಾಡಿದ್ರು. ಸರಿ ಬೇಡ ಅಂತ ಬಿಟ್ವಿ. ಬಿಟ್ಟಾದಮೇಲೆ ಇನ್ಯಾರು ಅಂತ ಯೋಚನೆ ಮಾಡ್ತಿರುವಾಗ ನಾನು ರಂಗಿತರಂಗ ಪಿಕ್ಚರ್ ನೋಡಿದೆ. ರಂಗಿತರಂಗದಲ್ಲಿ ಅವಂತಿಕಾ ಶೆಟ್ಟಿ ತುಂಬ ಅದ್ಭುತವಾಗಿ ನನಗೆ ಇಷ್ಟ ಆಗಿದ್ದು ಅವ್ರ ಪರ್ಫಾರ್ಮೆನ್ಸು. ಸೊ ನಾನೇನು ಮಾಡಿದೆ, ಸರ್ ಆ ಕ್ಯಾರೆಕ್ಟ್ರ್ ಟಾಪ್ಸಿ ಕ್ಯಾರೆಕ್ಟ್ರನ್ನ ನಾವು ಈ ಹುಡುಗಿ ಕೈನಲ್ಲಿ ಮಾಡಿಸ್ಬೋದು ನೋಡಿ ಸರ್ ಅಂತ ಅಂದೆ. ಸರಿ, ಅವರು ಯಾರು ರೀ, ಅವರು ಹೊಸ ಹುಡುಗಿರೆಲ್ಲ ಹೇಳ್ತಿರಲ್ರಿ, ನಾವು ಸ್ವಲ್ಪ ಮಾರ್ಕೆಟಲ್ಲಿ ಇರೋರನ್ನ ಹಾಕೋಬೇಕು ಅಂತ ಇದ್ದೀವಿ ಅಂತ ರಾಜೇಂದ್ರ ಸರ್ ಅಂದರು. ಸರ್, ಈ ಹುಡುಗಿ ರಂಗಿತರಂಗ ಅನ್ನೋ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಸರ್, ನಮ್ಮ ಕ್ಯಾರೆಕ್ಟ್ರ್ ಇದೆಲ್ಲ ತುಂಬ ಹೆವಿ ಕ್ಯಾರೆಕ್ಟ್ರ್ ಇದು, ತಾಪ್ಸಿ ಮಾಡಿರೋದು ಸಿನಿಮಾದಲ್ಲಿ, ನಾವು ಯಾರು ಇಂಡಸ್ಟ್ರಿಯಲ್ಲಿ ಇರೋಂಥ ದೊಡ್ಡ ಆರ್ಟಿಸ್ಟ್ನ ಹಾಕ್ಕೊಂಡ್ರೆ ಅವ್ರ ಕಡೆಯಿಂದ ನಾವು ತೆಗೆಸೋದು ಕಷ್ಟ ಆಗುತ್ತೆ ಕೆಲಸ, ಈ ಥರ ಇವರಿದ್ದರೆ ಇವ್ರ ಹತ್ರ ನಾವು ಹೆಂಗೆ ಬೇಕಾದ್ರೂ ಕೆಲಸ ತಗೋಬೋದು ನಾವು, ಅದು ಈ ಹುಡುಗಿಗೆ ನನ್ನ ಬಗ್ಗೆ ಕಾನ್ಫಿಡೆನ್ಸ್ ಇದೆ ಸರ್, ಅವಳು ಮಾಡ್ತಾಳೆ ಅನ್ನೋ ನಂಬಿಕೆ ನನಗಿದೆ, ನೀವು ಬೇಕಾದ್ರೆ ಒಂದು ಸರ್ತಿ ಟ್ರೈ ಮಾಡಿ ಅಂತ ಅಂದೆ. ಸರಿ, ಯಾರು ನೋಡಿ ಮಾತಾಡಿ ಅಂತ ಅಂದರು. ಸರಿ, ನಾನು ಆ ಹುಡುಗಿ ನಂಬರ್ ಕಲೆಕ್ಟ್ ಮಾಡಿಬಿಟ್ಟು ಬಾಂಬೆನಲ್ಲಿ ಇದ್ದ ಹುಡುಗಿ ಫೋನ್ ಮಾಡಿದೆ. ಸರ್, ಆ ಹುಡುಗಿ ಮಾತಾಡಿದೆ, ಹಿಂಗೆ ಯಾವ ಸಿನಿಮಾ ಏನಂತ ಅವ್ರಿಗೆ ಏನೇನೋ ಸ್ವಲ್ಪ ಹೈ ಲೆವೆಲಲ್ಲಿ ಮಾತಾಡ್ತು, ನಾನೇ ತಪ್ಪು ಮಾಡಿಬಿಟ್ನ ಅಂತ ನನಗೆ ಒಂದು ಸೆಕೆಂಡ್ ಯೋಚನೆ ಆಯಿತು. ಆಮೇಲೆ ಹೇಳಿದೆ, ಇಲ್ಲಮ್ಮ ಈ ಥರ ನಾವು ಒಂದು ಉಪೇಂದ್ರ ಅವ್ರನ್ನ ಹಾಕ್ಕೊಂಡು ಸಿನಿಮಾ ಮಾಡ್ತಾಯಿದ್ದೀವಿ, ಅದರಲ್ಲಿ ಈ ಥರ ಈ ತಮಿಳ್ ಸಿನಿಮಾ, ಅದರಲ್ಲಿ ತಾಪ್ಸಿ ಮಾಡಿರೋ ಕ್ಯಾರೆಕ್ಟ್ರ್ ನೀನು ಮಾಡಬೇಕು, ಮಾಡ್ತೀಯ ಅಂತ ಅಂದೆ. ಆವಾಗ ಅವಳು ಹೌದಾ ಓಕೆ ನಾನು ಮಾಡ್ತೀನಿ ಅಂದ್ಬಿಟ್ಟು ಹೇಳಿದ್ದು. ಸರಿ, ಯಾವಾಗಿಂದ ಅಂತೆಲ್ಲ ಕೇಳಿದ್ರು, ಹೇಳಿದ್ವಿ ಈ ಥರ ಹಿಂಗೆಲ್ಲ ಅಂದ್ಕೊಂಡಿದ್ದೀವಿ ಅಂತ. ಸರಿ, ಏನು ರೆಮ್ಯುನ್ರೇಷನ್ ಅಮ್ಮ ನೀನು ತೊಗೊಳ್ಳೋದು ಅಂತ ಅಂದೆ. ಅವ್ರಿಗೆ ಒಂದು ದೊಡ್ಡ ರೇಂಜಲ್ಲಿ ರೆಮ್ಯುನ್ರೇಷನ್ ಹೇಳಿದ್ರು. ಸರಿ, ಪ್ರೊಡ್ಯೂಸರ್ ಶಾಕ್ ಆಗಿಬಿಟ್ರು, ಏ ಒಂದು ಸಿನಿಮಾ ಮಾಡಿರೋ ಹುಡುಗಿ ಇಷ್ಟೊಂದು ಕೇಳ್ತಾಳಲ್ಲ ರೀ, ಇಷ್ಟೇ ದುಡ್ಡು ಕೊಟ್ಟರೆ ನಮ್ಮ ಕನ್ನಡ ಇಂಡಸ್ಟ್ರಿ ಇರೋ ದೊಡ್ಡ ಹೀರೋಯಿನೇ ಸಿಗ್ತಾಳೆ, ಬೇಡ ಬಿಡ್ರಿ ಅಂದ್ಬಿಟ್ರು. ನನಗೆ ಒಂದು ಸೆಕೆಂಡು ಬೇಜಾರಾಯಿತು. ಸರಿ, ಆ ಹುಡುಗಿ ಇನ್ನೊಂದು ದಿನ ಫೋನ್ ಮಾಡಿದ್ ನನಗೆ, ಸರ್ ಏನಾಯಿತು ಅಂತ. ನಾನು ಆ ಹುಡುಗಿಗೆ ಬೈದೆ, ಅಲ್ಲಮ್ಮ ನೀನು ಮಾಡಿರೋದು ಒಂದು ಸಿನಿಮಾ, ಸಿನಿಮಾ ಸಿಲ್ವರ್ ಜುಬ್ಲಿ ಹೋಗಿದೆ, ಸಕ್ಸಸ್ ಆಗಿದೆ, ಅರೆ ನಿನ್ನನ್ನು ಎಷ್ಟು ಜನ ಗುರುತಿಸ್ಬಿಟ್ಟು ಸಿನಿಮಾ ಕೊಟ್ಟಿದ್ದಾರೆ ನಿನಗೆ ಹೇಳು, ಯಾರೂ ಸಿನಿಮಾ ಕೊಟ್ಟಿಲ್ಲ, ಇಲ್ಲಿ ಹೀರೋಗೆ ವ್ಯಾಲ್ಯೂ ಇದೆ, ಹೀರೋಯಿನಿಗೆ ಕಡಿಮೆ ವ್ಯಾಲ್ಯೂ ಅಮ್ಮ, ನೀನು ಗುರುತಿಸ್ಕೊಳ್ಬೇಕು ಅಂತಂದರೆ ನೀನು ಒಂದು ಅದ್ಭುತವಾದ ಯಾವುದಾದ್ರು ಕ್ಯಾರೆಕ್ಟರ್ನ ನಿಭಾಯಿಸಿದ್ರೆ ಮಾತ್ರ ಹೀರೋಯಿನಿಗೆ ವ್ಯಾಲ್ಯೂ ಸಿಗೋದು ಅಂತ ಒಂದು ಒಳ್ಳೆ ಅವಕಾಶನ ನಾನು ನಿನಗೆ ಕೊಟ್ಟರೆ ನೀನು ದುಡ್ಡಿನ ಡಿಮ್ಯಾಂಡ್ ಮಾಡ್ತೀಯಲ್ಲ ಅಂತ ಅವಳಿಗೆ ಬೈದೆ. ಇಲ್ಲ ಸರ್, ನಾನು ಅಷ್ಟು ತೊಗೋತೀನಿ, ನೀನು ಅಷ್ಟು ತೊಗೋತೀಯ ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಕೊಡೋರು ಬೇಕಲ್ಲ ನಿನಗೆ, ಸೊ ನಿನ್ನ ಕ್ಯಾರೆಕ್ಟ್ರಿಗೆ ನೀನು ತುಂಬ ಡಿಮ್ಯಾಂಡ್ ಮಾಡ್ತೀಯ, ನೀನು ಅದೇ ಡಿಮ್ಯಾಂಡಲ್ಲಿದ್ದರೆ ನಿಮಗೆ ಮತ್ತೆ ಅವಕಾಶಗಳು ಸಿಗೋದು ಕಷ್ಟ ಇದೆ, ಒಳ್ಳೆ ಅವಕಾಶ ಮಿಸ್ ಮಾಡ್ಕೋಬೇಡ, ಉಪೇಂದ್ರ ಅಂತ ದೊಡ್ಡ ಹೀರೋ ಜೊತೆಯಲ್ಲಿ ನಿನಗೆ ಅವಕಾಶ ಸಿಗ್ತಾ ಇದೆ, ನಾನು ಪ್ರೊಡ್ಯೂಸರ್ನ ಒಪ್ಪಿಸ್ತೀನಿ, ನೀನು ರೆಮ್ಯುನ್ರೇಷನ್ ಕಡಿಮೆ ಮಾಡ್ಕೊ ಅಂತ ಅವಳಿಗೆ ಕನ್ವಿನ್ಸ್ ಮಾಡಿದೆ. ಆವಾಗ ಅವಳಿಗೆ ಸಾರಿ ಸರ್ ಅಂತೇಳಿ ಕನ್ವಿನ್ಸ್ ಆಗಿಬಿಟ್ಟು ರೆಮ್ಯುನ್ರೇಷನ್ಗೆ ಒಪ್ಕೊಂಡ್ಳು. ಸರಿ, ಹಾಗೆ ಆ ಹುಡುಗಿ ಒಂದು ಕ್ಯಾರೆಕ್ಟ್ರಿಗೆ ಫಿಕ್ಸ್ ಆದರು. ಇನ್ನೊಂದು ಕ್ಯಾರೆಕ್ಟ್ರ್ ಬೇಕಾಗಿತ್ತು, ಅಲ್ಲಿ
ನಿತ್ಯ ಮೆನನ್ ಮಾಡಿರೋಂಥ ಕ್ಯಾರೆಕ್ಟ್ರು, ಕುಂಟಿ ಕ್ಯಾರೆಕ್ಟರ್ ಅದು. ಸೊ ಅದಕ್ಕೆ ಯಾರು ಅಂತ ಅಂದಾಗ ಮತ್ತೆ ಒಂದಷ್ಟು ಹರಿಪ್ರಿಯ, ಯಾರ್ಯಾರೋ ಡಿಸ್ಕಷನ್ ಆಯಿತು, ಹರಿಪ್ರಿಯನ ಕಾಂಟ್ಯಾಕ್ಟ್ ಮಾಡಿದೆ. ಹರಿಪ್ರಿಯ ಏನೋ ರೆಮಂಡೇಷನ್ ವಿಷಯದಲ್ಲಿ ಹೆಚ್ಚಿಗೆ ಕ್ಯಾರೆಕ್ಟರ್ ಸರ್ ಹಂಗೆ ಅಂತ ಏನೋ ಆಯಿತು, ಸರಿ ಬೇಡ ಅಂತೇಳಿ ಆದಮೇಲೆ ಕೊನೆಯಲ್ಲಿ ಪ್ರಿಯಾಮಣಿ ಇದು ಉಪೇಂದ್ರ ಸರ್ ಹತ್ರ ಹೋದ್ವಿ ಡಿಸ್ಕಷನ್ಗೆ. ಸರ್ ಈ ಥರ ಯಾವುದೂ ಸೂಟ್ ಆಗ್ತಲ್ಲ ಯಾರೂ ಅಂತ ಅಂದಾಗ, ಸರಿ ಅವ್ರು ಉಪ್ಪಿಟ್ಟುನಲ್ಲಿ ಆ ಹುಡುಗಿ ಮಾಡಿದ್ದು ಯಾರು ಗೋವಿಂದಾಯ ನಮ್ಮ ಹೀರೋಯಿನ್ನು ಪಾರುಲ್ ಯಾದವ್. ಪಾರುಲ್ ಯಾದವ್ ಫೋನ್ ಮಾಡಿದ್ರು ಒಂದು ಸರ್ತಿ ನನಗೆ, ಸರ್ ಡೈರೆಕ್ಟ್ರ್ ಸರ್ ನಾನು ಪಾರುಲ್ ಯಾದವ್ ಅಂತ, ಉಪೇಂದ್ರ ಸರ್ ಸಿನಿಮಾದಲ್ಲಿ ನಾನು ಮಾಡಿದ್ದೀನಿ, ಉಪ್ಪಿ ಸರ್ ಹೇಳಿದ್ರು ನಿಮ್ಮ ಸಿನಿಮಾ ಈ ಥರ ಅಂತ, ನಾನು ಮಾಡ್ತೀನಿ ಸರ್ ಆ ಕ್ಯಾರೆಕ್ಟ್ರು ಅಂತ. ಸೊ ನನಗೆ ಆ ಕ್ಯಾರೆಕ್ಟ್ರು ಯಾರೋ ಕನ್ನಡದಲ್ಲಿ ರೆಕಗ್ನೈಸ್ ಆಗಿರೋಂಥ ಹೀರೋಯಿನ್ ಕೇಳಿ ಮಾಡಿಸ್ಬೇಕು ಅಂತ ಸ್ವಲ್ಪ ಆಸೆ ಇತ್ತು. ನನಗೆ ಪ್ರಿಯಾಮಣಿ ಬಗ್ಗೆ ಇದಿತ್ತು, ಪ್ರಿಯಾಮಣಿಯವ್ರ ಕೇಳಿ ಮಾಡಿಸ್ಬೇಕು ಆ ಕ್ಯಾರೆಕ್ಟ್ರು ಅಂತ. ಸರಿ ನಾನು ಇಲ್ಲಮ್ಮ ನಾನು ಹೇಳ್ತೀನಿ, ನಮ್ಮ ಪ್ರೊಡ್ಯೂಸರ್ ಹತ್ರ ಮಾತಾಡಿಬಿಟ್ಟು ಆಮೇಲೆ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಸರಿ ಪ್ರೊಡ್ಯೂಸರ್ಗೆ ಹೇಳಿದೆ ಈ ಥರ ಉಪೇಂದ್ರ ಸರ್ ಹೆಸರು ಹೇಳ್ತಿದ್ದೆ ಹುಡುಗಿ, ನೋಡಿ ಸರ್ ಅಂತ. ಸರಿ ನಾವು ಉಪೇಂದ್ರ ಸರ್ ಹತ್ರ ಕೇಳಿದ್ವಿ ಸರ್ ಈ ಥರ ಪಾರುಲ್ ಯಾದವ್ ಫೋನ್ ಮಾಡಿದ್ರು ಅಂತ. ಮಾಡಿದ್ರ ನನಗೂ ಕೇಳಿದ್ರು ರೀ ಸರ್, ನಾನು ರೆಸ್ಪಾನ್ಸ್ ಮಾಡಲಿಲ್ಲ, ನಿಮಗಿಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನೀವು ಬಿಡಿ ಅಂತ ಅವರಂದರು. ಸರಿ ಅವಾಗ ನಾನು ಹೇಳಿದೆ ಸರ್ ಪ್ರಿಯಾಮಣಿಯವ್ರನ್ನ ಹಾಕ್ಕೊಂಡ್ರೆ ಹೆಂಗಿರುತ್ತೆ ಅಂತ, ಚೆನ್ನಾಗಿದೆ ರೀ ಸರ್ ಒಳ್ಳೆ ಆಪ್ಷನ್ನು, ನೀವು ಪ್ರಿಯಾಮಣಿಯವ್ರಿಗೆ ಟ್ರೈ ಮಾಡಿ ಅಂತ ಅಂದರು. ಸರಿ ಅದಾದಮೇಲೆ ನಾವು ಪ್ರಿಯಾಮಣಿಯವರು ಅವಾಗ ದನಕಾಯಿವನ ಪಿಕ್ಚರ್ ಶೂಟಿಂಗ್ನಲ್ಲಿ ಗಂಗಾವತಿಯಲ್ಲಿ ಬ್ಯುಸಿ ಇದ್ದರು. ಸರಿ ಅವ್ರ ಮ್ಯಾನೇಜರ್ ನಂಬರ್ ಇಟ್ಕೊಂಡು ಅವ್ರ ಮ್ಯಾನೇಜರ್ ಅವ್ರು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಪ್ರಿಯಾಮಣಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಮಾಡಿದಾಗ ಅವರು ಸರಿ ಪಿಕ್ಚರ್ ನೋಡಿದ್ದೀನಿ ತುಂಬ ಚೆನ್ನಾಗಿದೆ, ನನಗೆ ಇಂಟ್ರೆಸ್ಟ್ ಇದೆ ಮಾಡ್ತೀನಿ ಅಂಥೇಳಿ ಒಪ್ಕೊಂಡ್ರು. ರೆಮಂಡೇಷನ್ ವಿಷಯದಲ್ಲಿ ಆಮೇಲೆ ಮಾತುಕತೆ ಆಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಅವರು ಮಾಡ್ತೀನಿ ಅಂತ ಒಪ್ಕೊಂಡ್ರು. ಹೀಗೆ ಹೀರೋಯಿಂದ ಆಯಿತು, ಬೇರೆ ಆರ್ಟಿಸ್ಟ್ಗಳನ್ನೆಲ್ಲ ನಾವು ಇದು ಮಾಡಿಕೊಂಡು ಪಿಕ್ಚರು ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು 2015 ಪಿಕ್ಚರ್ ಅಕ್ಟೋಬರ್ನಲ್ಲಿ ಮುಹೂರ್ತ ಸ್ಟಾರ್ಟ್ ಆಯಿತು. ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಉಪೇಂದ್ರ ಸರ್ ಅವರ ಫಸ್ಟ್ ಶಾಟು ತೆಗೆಯೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡ್ವಿ. ಸೊ ಆ ರೀತಿ ಉಪೇಂದ್ರ ಸರ್ ಜೊತೆಯಲ್ಲಿ ನನ್ನ ಸಿನಿಮಾ ಕಲ್ಪನಾ 2 ಮುಹೂರ್ತ ಆಯಿತು. ಅಲ್ಲಿಂದ ಚಿತ್ರೀಕರಣ ಪ್ರಾರಂಭ ಆಯಿತು. ಎರಡನೇ ದಿನಕ್ಕೆ ನಾನು ಇದರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಶೂಟಿಂಗ್ ಇಟ್ಟಿದ್ದೆ. ಸೊ ಫಸ್ಟ್ ಶಾಟ್ ಇಟ್ಟು ನಾನೆಲ್ಲ ಇದಾಯಿತು. ಉಪೇಂದ್ರ ಸರ್ ಬಂದು ಏನು ಶಾಟು ಅಂತ ಕೇಳಿದ್ರು. ಅಲ್ಲಿ ಬರೀ ಮುಹೂರ್ತ ಮಾಡಿದ್ವಿ ಅಷ್ಟೇ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಎರಡನೇ ದಿನ ಶೂಟಿಂಗು. ಸರಿ ಶಾರ್ಟ್ ಇಟ್ಟಿದ್ದೆ, ಶಾರ್ಟ್ ಎಲ್ಲ ತೆಗೆದು ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಶಾರ್ಟ್ ತೆಗಿತಾ ಇದ್ದೆ. ಅವ್ರು ನನ್ನೇ ಅಬ್ಸರ್ವ್ ಮಾಡ್ತಾಯಿದ್ರು. ಒಂದೆರಡು ಶಾರ್ಟ್ ಆಯಿತು, ಎರಡು ಶಾರ್ಟ್ ಆದಮೇಲೆ ಸೀದಾ ಹತ್ರ ಬಂದು ನೆಗಲ ಮೇಲೆ ಕೈ ಹಾಕ್ಕೊಂಡ್ರು. ಕೈ ಹಾಕ್ಕೊಂಡು ಸೀದಾ ಸೈಡಿಗೆ ಕರ್ಕೊಂಡೋದ್ರು. ನಾನು ಏನಪ್ಪ ಏನು ಹೇಳ್ತಾರೆ ಏನು ಅಂತ ನನಗೆ ಸ್ವಲ್ಪ ಅಳಕಿತ್ತು. ಸರಿ ಕರ್ಕೊಂಡು ಹೋಗ್ತಾ ಬನ್ನಿ ಡೈರೆಕ್ಟ್ರೆ ಅಂದ್ಬಿಟ್ಟು, ಡೈರೆಕ್ಟ್ರೆ ನಿಮ್ಮ ವರ್ಕಿಂಗ್ ಸ್ಟೈಲ್ ನಂಗೆ ತುಂಬ ಇಷ್ಟ ಆಯಿತು, ನಾನು ಮಧ್ಯದಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ಏನೂ ಡಿಸ್ಟರ್ಬ್ ಮಾಡೋದಿಲ್ಲ, ಆದರೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಯಾವುದೇ ಕಾರಣಕ್ಕೂ ನೀವು ಕಾಂಪ್ರಮೈಸ್ ಆಗಬಾರ್ದು. ಪ್ರೊಡ್ಯೂಸರ್ ಹೇಳಿದ್ರು ಅಂತ ಅಂದ್ಬಿಟ್ಟು ನೀವೇನಾದ್ರು ಕಾಂಪ್ರಮೈಸ್ ಆದರೆ ಪ್ರಾಡಕ್ಟ್ ಹಾಳಾಗುತ್ತೆ. ಒಳ್ಳೆ ಸಿನಿಮಾ ಮಾಡಬೇಕು ಅಂತ ನೀವು ಬಂದಿದ್ದೀರಾ, ನಾನು ಆಸೆ ಪಡ್ತಿದ್ದೀನಿ, ಇದು ಒಳ್ಳೆ ಸಿನಿಮಾ ಆಗಬೇಕು, ನೀವು ಕಾಂಪ್ರಮೈಸ್ ಆಗಬೇಡಿ ಯಾವುದೇ ಕಾರಣಕ್ಕೂ, ಚೆನ್ನಾಗಿ ಸಿನಿಮಾ ಮಾಡಿ, ನಾನು ಕೋಪ್ರೇಷನ್ ಏನಿದ್ರು ನಾನು ಮಾಡ್ತೀನಿ ಅಂಥೇಳಿ ನನಗೆ ಆಶ್ವಾಸನೆ ಕೊಟ್ಟರು. ಆವಾಗ ನನಗೆ ಧೈರ್ಯ ಬಂತು, ಉಪೇಂದ್ರ ಸರ್ ಬಗ್ಗೆ ಯಾರ್ಯಾರು ಏನೇನೋ ಹೇಳಿದ್ರಲ್ಲ ಅದೆಲ್ಲವೂ ಅವತ್ತು ನನ್ನ ತಲೆಯಿಂದ ಅಳಿಸೋಯಿತು. ಅವತ್ತಿಂದ ಸಿನಿಮಾ ಮುಗಿಯೋವರೆಗೂ ಅವರು ಎಷ್ಟು ಕೋಆಪ್ರೇಟ್ ಮಾಡಿದ್ರು ಅಂದರೆ ಹ್ಯಾಟ್ಸ್ ಆಫ್, ಅವ್ರ ಬಗ್ಗೆ ನಾನು ಹೆಮ್ಮೆಯಿಂದ ಹೇಳ್ಕೋಬೇಕು. ಸೊ ಆ ಥರದ ಒಳ್ಳೆಯ ವ್ಯಕ್ತಿ ಉಪೇಂದ್ರ ಸರು. ಸೊ ಸ್ಟಾರ್ಟ್ ಆಯಿತು ಸಿನಿಮಾ, ಶೂಟಿಂಗ್ ಸ್ಟಾರ್ಟ್ ಆಗಿ ನಡೀತಾ ಮೂರನೇ ದಿನಕ್ಕೂ ನಾಲ್ಕನೇ ದಿನಕ್ಕೂ ಈ ಹುಡುಗಿ ಅವಂತಿಕಾ ಶೆಟ್ಟಿ ಎಪಿಸೋಡ್ ಬಂತು. ಅದನ್ನು ನಾವು ರುಪೀಸ್ ರೆಸಾರ್ಟ್ನಲ್ಲೇ ಆ ಗ್ರೀನ್ ಟಿವಿ ಕಾನ್ಫರೆನ್ಸ್ ಹಾಲ್ನಲ್ಲಿ ಅವಳು ಇಂಟ್ರೊಡಕ್ಷನ್ ಸೀನ್ ಮಾಡಬೇಕು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ವಿ. ಸರಿ ಶಾರ್ಟ್ ಎಲ್ಲ ಕಂಪೋಸ್ ಮಾಡಿದೆ, ಉಪೇಂದ್ರ ಸರ್ದು ಅವಾಗ ಬಂದರು, ಅವ್ರಿಗೆ ಬರೋಕ್ಕೆ ಮುಂಚೆನೇ ಶಾರ್ಟ್ ತೆಗೆನ ಅಂತ ಎಲ್ಲ ರೆಡಿ ಮಾಡಿದೆ. ವಿನಯ ಪ್ರಸಾದ್ ಅವರು ಈ ಹುಡುಗಿ ಅವಂತಿಕಾ ಶೆಟ್ಟಿ ಎಲ್ಲ ಇತ್ತು, ಶಾರ್ಟ್ ಕಂಪೋಸ್ ಮಾಡಿ ಶಾರ್ಟ್ ತೆಗೆದೆ. ಶಾರ್ಟ್ ತೆಗೆದ್ಮೇಲೆ ಉಪೇಂದ್ರ ಸರ್ ಬಂದರು, ಬಂದಿದ್ದಾನೆ ಯಾರು ಹೀರೋಯಿನು ಅಂತ ಅಂದರು. ಸರಿ ಆ ಹುಡುಗಿಯಲ್ಲಿ ಕೂತಿದ್ಲು ಕಾನ್ಫರೆನ್ಸ್ ಇದರಲ್ಲಿ, ನೋಡಿ ಸರ್ ಆ ಹುಡುಗಿ ಅಂತ ಅಂದೆ. ಅವ್ರು ಹಂಗೆ ನೋಡಿಬಿಟ್ಟು ಸುಮ್ಮನೆ ಹೋಗ್ಬಿಟ್ರು ಸೈಡ್ ಸೈಲೆಂಟಾಗಿ, ಏನೂ ಮಾತಾಡಲಿಲ್ಲ. ಸರಿ ಸರಿ ಏನೋ ಅಂದ್ಬಿಟ್ಟು ನಾನು ನನ್ಪಾಡೋ ನಾನು ಎರಡನೇ ಶಾರ್ಟ್ ಕಂಪೋಸ್ ಮಾಡಿಬಿಟ್ಟು ಹೊರಡೆ ಎಲ್ಲ ಕ್ಯಾಮ್ರಾಮನ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದರೆ ಬಾಬು ಅವ್ರು ಬಂದ್ಬಿಟ್ಟು ಕರೆದ್ರು, ಡೈರೆಕ್ಟ್ರೆ ಬನ್ನಿ ಉಪೇಂದ್ರ ಸರ್ ಕೂಗ್ತಿದ್ದಾರೆ ಅಂತ. ನಾನು ಯಾಕೆ ಕರಿತಿದ್ದಾರಲ್ಲ ಅಂದ್ಬಿಟ್ಟು ಹೋದೆ. ಹೋದರೆ ಅಲ್ಲಿ ರಾಜೇಂದ್ರ ಸರು, ಶಿಲ್ಪಾ ಶ್ರೀನಿವಾಸ ಸರ್ ಎಲ್ಲ ಕೂತ್ಕೊಂಡು ಉಪೇಂದ್ರ ಅವ್ರು ಮಾತಾಡ್ತಿದ್ದಾರೆ ಸರ್ ಎಲ್ಲ. ಸರಿ ಬನ್ನಿ ಡೈರೆಕ್ಟ್ರೆ ಕೂತ್ಕೊಳ್ಳಿ ಅಂತ ಕೂರಿಸಿದ್ರು. ಸರ್ ಹೇಳಿ ಸರ್ ಅಂತ ಅಂದೆ. ಡೈರೆಕ್ಟ್ರೆ ಆ ಹುಡುಗಿ ಹೀರೋಯಿನ್ನಾ ಅಂತ ಅಂದರು. ಸರ್ ಹೌದು ಸರ್, ಅವಳೇ ಅವಂತಿಕಾ ಶೆಟ್ಟಿ ಅಂತಂದೆ. ಯಾವ ಸಿನಿಮಾ ಅಂತಂದ್ರು ಸರ್, ರಂಗಿತರಂಗನಲ್ಲಿ ಒಳ್ಳೆ ಲೀಡ್ ರೋಲ್ ಮಾಡಿದ್ದಾಳೆ ಸರ್, ಒಳ್ಳೆ ಪರ್ಫಾರ್ಮೆನ್ಸರು, ಒಳ್ಳೆ ಆರ್ಟಿಸ್ಟು ಅಂತಂದೆ. ಹೌದಾ, ನಿಮ್ಗೆ ಕಾನ್ಫಿಡೆನ್ಸ್ ಇದೆಯಾ ಈ ಕ್ಯಾರೆಕ್ಟ್ರ್ ಮಾಡ್ತಾಳೆ ಹುಡುಗಿ
ನನಗೇನು ಅನ್ನಿಸ್ತಾ ಇಲ್ಲ, ಅವ್ರು ನೋಡ್ತಾರೆ ಏನೋ ಮಾಮೂಲಿ ಜೂನಿಯರ್ ಆರ್ಟಿಸ್ಟ್ ಥರ ಕಾಣ್ತಾ ಇದೆ ನನಗೆ ಆ ಹುಡುಗಿ ಅಂದರು. ನಾನು ಸರ್ ಇಲ್ಲ ಸರ್ ಒಳ್ಳೆ ಪರ್ಫಾರ್ಮರು, ನಾನು ನೋಡಿದ್ದೀನಿ ಸರ್, ನನಗೆ ಕಾನ್ಫಿಡೆಂಟ್ ಇದೆ ಅಂದೆ. ನಿಮಗೆ ಕಾನ್ಫಿಡೆಂಟ್ ಇದ್ದರೆ ಓಕೆ ಮಾಡಿಸಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಆದರೂ ಯೋಚನೆ ಮಾಡಿ, ಈಗಲೂ ಟೈಮ್ ಏನು ಮೀರೋಗಿಲ್ಲ, ಇನ್ನೂ ನೀವು ಕಮಿಟ್ ಮಾಡಿಲ್ಲ, ಯೋಚನೆ ಮಾಡಿ ನಿರ್ಧಾರ ತೊಗೊಳ್ಳಿ ಅಂತ ಅಂದರು. ನಾನು ಹೇಳಿದೆ ಇಲ್ಲ ಸರ್, ಅವ್ರಿಗೆ ಬಗ್ಗೆ ನಾನು 100% ಕಾನ್ಫಿಡೆಂಟ್ ಇದೆ, ಡೆಫಿನೆಟಾಗಿ ನಾನು ಅವ್ರ ಕೈಲಿ ಆ ಪಾತ್ರ ನಾನು ಮಾಡಿಸ್ತೀನಿ ಸರ್ ಅಂತ ಅಂದೆ. ನಿಮಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದ್ದರೆ ನಂದೇನು ಅಬ್ಜೆಕ್ಷನ್ ಇಲ್ಲ ಅಂತ ಕನ್ವಿನ್ಸ್ ಆದರು. ಸರ್, ಅದಾದಮೇಲೆ ಶೂಟಿಂಗ್ ಸ್ಟಾರ್ಟ್ ಆಯಿತು. ಶೂಟಿಂಗ್ ಎಲ್ಲ ರೆಗ್ಯುಲರಾಗಿ ಆಯಿತು. ಒಂದು ಶೆಡ್ಯೂಲ್ ಆಯಿತು, ಎರಡನೇ ಶೆಡ್ಯೂಲ್ ಬಂದಾಗ ಇಂಪಾರ್ಟೆಂಟ್ ಸೀಕ್ವೆನ್ಸ್ಗಳೆಲ್ಲ ಶೂಟಿಂಗ್ ಮಾಡೋ ಟೈಮ್ನಲ್ಲಿ ಅವಳ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಅವರೇ ಶಾಕ್ ಆಗಿಬಿಟ್ರು. ಅವಳು ಏನು ಇದು ಫೆರೋಸ್ನೆಸ್ ಕ್ಯಾರೆಕ್ಟ್ರು ಅದು ಮಾಡಿದ್ದು ನೋಡ್ಬಿಟ್ಟು ಅವರೇ ದಂಗಾಗ್ಬಿಟ್ರು. ಡೈರೆಕ್ಟ್ರೆ ನಿಮ್ಮ ಜಜ್ಮೆಂಟ್ ಚೆನ್ನಾಗಿದೆ, ಕರೆಕ್ಟಾಗಿದೆ, ಎಷ್ಟು ಚೆನ್ನಾಗಿ ಜಡ್ಜ್ ಮಾಡಿದ್ದೀರಾ, ಸಖತ್ತಾಗಿ ಮಾಡುತ್ತೆ ಹುಡುಗಿ ಅಂತ ಖುಷಿಪಟ್ರು. ಸೊ ಹಾಗೆ ಸಿನಿಮಾ ನೀಟಾಗಿ ಶೆಡ್ಯೂಲ್ ಪ್ಲ್ಯಾನ್ ಮಾಡಿ ಮುಗಿಸಿದ್ವಿ. ಸೊ ಇದೆಲ್ಲ ಆಗಿ ಮುಗೀತು. ಇದನ್ನ ಬಿಟ್ಟು ಇದು ಇದಕ್ಕೆ ಮುಂಚೆ ನಾನು ಮನಸ್ಸಿನ ಮಾತದು ಹೇಳಿಲ್ಲ ನಿಮಗೆ. ಸೊ ಏನಾಯಿತು, ಕಿಲಾಡಿ ಕಿಟ್ಟಿ ಮುಂಚೆ ಸ್ವಯಂವರ ಮಾಡಿದ್ವಿ. ಸ್ವಯಂವರ ರಿಲೀಸ್ ಆಯಿತು. ರಿಲೀಸ್ ಆದಮೇಲೆ ಅಪ್ಪು ಆ್ಯಂಡ್ ಪಪ್ಪುನು ಸಿನಿಮಾ ಜುಲೈ ತಿಂಗಳಲ್ಲಿ ರಿಲೀಸ್ ಆಯಿತು. ಅದಾದಮೇಲೆ ನಮ್ಮ ಪ್ರವೀಣ್ ಕುಮಾರ್ ಅವರು ಬಂದರು. ಬಂದಿದ್ದಾನೆ, ಸರ್ ಸಿನಿಮಾ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಒಂದು ಸಾಂಗನ್ನು ಅದ್ದೂರಿಯಾಗಿ ಸೆಟ್ ಹಾಕಿ ಶೂಟಿಂಗ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಅಷ್ಟರಲ್ಲಿ ನಮ್ಮ ಅಜಯ್ ರಾವ್ದು ಕೃಷ್ಣ ಲವ್ ಸ್ಟೋರಿ ಸೂಪರ್ ಹಿಟ್ ಆಗಿತ್ತು. ಅದರಿಂದ ಬಿಡೋಣ ಅಂತ ನಾನು ಸುಮಾರು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ. 2010 ಸಿನಿಮಾ ಸಕ್ಸಸ್ ಆದಾಗ ನಾವು 11 ಬಿಡೋಣ ಸರ್ ಅಂತ. ಬಟ್ ಅವರು ಏನೂ ಅಡ್ಜಸ್ಟ್ ಆಗಲಿಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿಬಿಟ್ಟು ಅದಾಗಲಿಲ್ಲ. ಅದಾದಮೇಲೆ ಅಜಯ್ದು ಇನ್ನೊಂದು ಪಿಕ್ಚರ್ ಬಂತು, ಪ್ರೇಮ ಯಾವುದದು ಪಿಕ್ಚರು, ಇವ್ರದ್ದು ನಮ್ಮ ಚಂದ್ರದು. ಆ ಸಿನಿಮಾ ಅಷ್ಟೊಂದು ಸಕ್ಸಸ್ ಆಗಲಿಲ್ಲ. ಸೊ ಅದರಿಂದ ನಮ್ಮ ಸಿನಿಮಾ ಮನಸ್ಸಿನ ಮಾತು ರೆಡಿಯಾಗಿ ರಿಲೀಸ್ ಆಯಿತು. ಅದು ನಮಗೇನು ಅಷ್ಟೊಂದು ಯಶಸ್ಸನ್ನು ಕೊಡಲಿಲ್ಲ. ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರು, ಸಿನಿಮಾ ಎಲ್ಲರೂ ಹೊಗಳಿದ್ರು, ಅಜಯ್ಗೂ ತುಂಬ ಖುಷಿಯಾಗಿತ್ತು ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ. ಬ್ಯಾಡ್ ಲಕ್ಕು ತುಂಬ ಲ್ಯಾಗ್ ಆಗಿ ಅಂದರೆ ತುಂಬ ಸಿನಿಮಾ ಡಿಲೇ ಆಗಿದ್ದರಿಂದ ಅದು ಜನಗಳನ್ನ ತಲುಪ್ತಿಲ್ಲ, ಹಾಗಾಗಿ ಆ ಸಿನಿಮಾ ಸಕ್ಸಸ್ ಕಾಣಲಿಲ್ಲ. ಅದಾದಮೇಲೆ ನಾನು ಜಿದ್ದಿ ಇದು ಕಿಲಾಡಿ ಕಿಟ್ಟಿ ಮಾಡಿದೆ, ಜಿದ್ದಿ ಅದೆಲ್ಲ ಆಯಿತು. ಕಲ್ಪನಾ 2 ಸಿನಿಮಾನೂ ಕೂಡ ಯಶಸ್ವಿಯಾಗಿ ಚಿತ್ರೀಕರಣ ಮುಗೀತು. ಉಪೇಂದ್ರ ಸರ್ ಅವರು ರಾತ್ರಿ 2 ಗಂಟೆ 3 ಗಂಟೆ ತುಂಬ ಕೋಆಪ್ರೇಟ್ ಮಾಡಿ ಆ ಸಿನಿಮಾನ ಮುಗಿಸ್ಕೊಟ್ರು. ಮುಗಿಸ್ಕೊಟ್ಟು ಸಿನಿಮಾ ರಿಲೀಸ್ ಡಬ್ಬಿಂಗಿಗೆ ಬಂತು ಸಿನಿಮಾ. ಸಿನಿಮಾ ಡಬ್ಬಿಂಗಿಗೆ ಬಂದಾಗ ಅವರು ಅಷ್ಟರಲ್ಲಾಗಲೇ ನಾನು ಈ ಹುಡುಗಿ ಅವಂತಿಕಾ ಶೆಟ್ಟಿಗೆ ಭಾಷೆ ಪ್ರಾಬ್ಲಮ್, ಅವಳು ಆಟ ಹಿಡಿದ್ಬಿಟ್ಲು, ಇಲ್ಲ ಸರ್ ನಾನೇ ಡಬ್ಬಿಂಗ್ ಮಾಡಬೇಕು, ಕಷ್ಟ ಏನೇ ಕಷ್ಟ ಆಗಲಿ ನಾನೇ ಡಬ್ಬಿಂಗ್ ಮಾಡ್ತೀನಿ ಅಂತ ಹೇಳಿದ್ಲು. ಸರಿ ನಾನು ಮಾಡಿದ್ರೆ ಪ್ರೊಡ್ಯೂಸರ್ ಹೇಳಿದೆ, ಸರ್ ವಾಯ್ಸ್ ಟೆಸ್ಟ್ ಮಾಡೋಣ, ಚೆನ್ನಾಗಿಲ್ಲ ಅಂತಂದರೆ ನಾನು ಬೇರೆ ಕೈಯಲ್ಲಿ ಮಾಡಿಸ್ತೀನಿ, ಹುಡುಗರು ಒಂದಿನ ಮಾಡಲಿ ಅಂತ ಅಂದೆ. ಸರಿ ಹುಡುಗಿ ಬಂದ್ಬಿಟ್ಟು ಡಬ್ಬಿಂಗ್ ಮಾಡೋಕೆ ನಿಂತ್ಕೊಂತು. ಎಷ್ಟು ಡೆಡಿಕೇಟೆಡ್ ಆಗಿ ಹುಡುಗಿ ಡಬ್ಬಿಂಗ್ ಮಾಡಲು ಅಂದರೆ 3 ದಿನ ಕಂಟಿನ್ಯೂಸ್ ಆಗಿ ಡಬ್ಬಿಂಗ್ ಮಾಡಲ್ಲ ಹುಡುಗಿ ಪೋರ್ಷನ್ ಅಷ್ಟಿತ್ತು. ಆ ಕಿರ್ಚಾಟ ಆ ಇದು ಬಹುಶಃ ಯಾರೋ ಡಬ್ಬಿಂಗ್ ಆರ್ಟಿಸ್ಟ್ ಆಗಿದ್ದರೂ ಕೂಡ ಇದನ್ನು ಅಷ್ಟೊಂದು ಕ್ವಾಲಿಟಿನ ಕಾನ್ಫಿಡೆಂಟಾಗಿ ಮಾಡ್ತಾ ಇರಲಿಲ್ಲ ಆ ಕ್ಯಾರೆಕ್ಟರ್ನ. ಅವಳು ಡಬ್ಬಿಂಗ್ ಮಾಡಿ ಅಷ್ಟೊಂದು ಲೈಫ್ ಕೊಟ್ಟಲು ಆ ಕ್ಯಾರೆಕ್ಟರ್ಗೆ. ಸರಿ ಹಂಗೆ ಡಬ್ಬಿಂಗ್ ಎಲ್ಲ ಫಿನಿಷ್ ಆಯಿತು, ಪಿಕ್ಚರ್ ರೆಡಿ ಆಯಿತು. ರೆಡಿ ಆದಾಗ ಪಿಕ್ಚರು ನರ್ತಕಿ ಚಿತ್ರಮಂದಿರದಲ್ಲಿ 2015 ಜುಲೈ 14 ರಿಲೀಸ್ ಆಯಿತು. ಸೊ ಫಸ್ಟ್ ಡೇ ಉಪೇಂದ್ರ ಸಾರು ಥಿಯೇಟ್ರಿಗೆ ಬಂದರು. ಥಿಯೇಟ್ರಿಗೆ ಬಂದಾಗ ಆಲ್ರೆಡಿ ಮಾರ್ನಿಂಗ್ ಶೋ ಕ್ಲೈಮ್ಯಾಕ್ಸ್ ನಡೀತಾ ಇತ್ತು. ನಾವು ಪ್ರೊಜೆಕ್ಟ್ ರೂಮ್ಗೆ ಹೋಗ್ಬಿಟ್ಟು ಅಲ್ಲಿ ಕಿಂಡಿನಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ, ನಾನು ಉಪೇಂದ್ರ ಸಾರು ರಾಜೇಂದ್ರ ಸರ್ ಎಲ್ಲ ನೋಡ್ತಾ ಇದ್ದರೆ ಆ ಕ್ಲೈಮ್ಯಾಕ್ಸು ಆ ಸಾಂಗು ಆ ಸೀಕ್ವೆನ್ಸ್ ಎಲ್ಲ ನೋಡ್ಬಿಟ್ಟು ಅವರೇ ಸ್ಟನ್ನಾಗ್ಬಿಟ್ರು. ಏನು ಸೌಂಡ್ ರೀ, ಸಖತ್ತಾಗಿದೆ ಸಿನಿಮಾ, ಸೂಪರು ಹಾಗೆ ಅಂತ ಖುಷಿಪಟ್ರು. ಇದು ಬೇಕಾಗಿತ್ತು ನಮಗೆ ರಿಸಲ್ಟು, ಸೂಪರಾಗಿದೆ ಸಿನಿಮಾ, ಕ್ಲೈಮ್ಯಾಕ್ಸ್ ಎಕ್ಸ್ಟ್ರಾಡಿನರಿ ಅಂತ ಖುಷಿಪಟ್ರು. ಆಮೇಲೆ ಮ್ಯಾಟ್ನಿ ಸಿನಿಮಾ ನೋಡಿದ್ವಿ. ಮ್ಯಾಟ್ನಿ ಸಿನಿಮಾ ನೋಡ್ಬಿಟ್ಟು ಪಿಕ್ಚರ್ ನೋಡ್ಬಿಟ್ಟು ಅವ್ರು ಇಂಟ್ರೋಲ್ನಲ್ಲಿ ನನ್ನ ತಪ್ಪಿಕೊಂಡು ಅಪ್ರಿಷಿಯೇಟ್ ಮಾಡಿದ್ರು. ಅವಂತಿಕಾ ಶೆಟ್ಟಿ, ನಿಮ್ಮ ಜಜ್ಮೆಂಟು ಸೂಪರಾಗಿದೆ ಡೈರೆಕ್ಟ್ರೆ, ಸಖತ್ತಾಗಿ ಮಾಡಿದೆ ಹುಡುಗಿ, ನಾನೇ ಖುಷಿಯಾಗೋಯ್ತು ನನಗೆ ಹುಡುಗಿ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಜಡ್ಜ್ ಮಾಡಿದರೆ, ಒಳ್ಳೆ ಪರ್ಫಾರ್ಮ್ ಮಾಡಿದೆ ಹುಡುಗಿ, ಅವ್ರಿಗೆ ಒಳ್ಳೆ ಲೈಫ್ ಇದೆ ಅಂತ ಅವರು ಅಪ್ರಿಷಿಯೇಟ್ ಮಾಡಿದ್ರು. ಸಿನಿಮಾನು ನಮಗೆ ಚೆನ್ನಾಗೋಯಿತು. 50 ದಿನ ನರ್ತಕಿನಲ್ಲೂ ಹೋಯಿತು, ಬೆಳಗಾಂನಲ್ಲಿ 75 ದಿನ ಹೊರತು ಸಿನಿಮಾ. ನಮಗೆ ಇನ್ನೂ ಚೆನ್ನಾಗಿ ಸಿನಿಮಾ ಹೋಗ್ಬೋದಾಯಿತು. ನಮ್ಮ ಬ್ಯಾಡ್ ಲಕ್ಕು 2ನೇ ವಾರಕ್ಕೆ ಕಬಾಲಿ ರಜನಿಕಾಂತ್ ಅವ್ರದ್ದು ಕಬಾಲಿ ಸಿನಿಮಾ ಬಿಡುಗಡೆ ಆಗೋಯಿತು. ಅದು ನಮಗೆ ಗೋಕುಲ್ರಾಜ್ ಅವರು ಇನ್ನೂ 2 ವಾರ ಆಗುತ್ತೆ ಸಿನಿಮಾ ರಿಲೀಸ್ ಆಗೋದಕ್ಕೆ ಅಂತ ಹೇಳಿದರು. ಸೊ ಅದೇನೋ ಗಲಾಟೆ ನಡೀತಾ ಇತ್ತು, ಅದು ಕ್ಲಿಯರ್ ಆಗಿಬಿಟ್ಟು 1ನೇ ವಾರಕ್ಕೆ ಸಿನಿಮಾ ಬಂದ್ಬಿಡ್ತು. ಸೊ ಹಾಗಾಗಿ ನಮಗೆ 2ನೇ ವಾರದಲ್ಲಿ ಸ್ವಲ್ಪ ಇದಾಯಿತು, ಪ್ರಾಬ್ಲಮ್ ಆಯಿತು. ಮತ್ತು 3ನೇ ವಾರದಿಂದ ಕಬಾಲಿ ಸಿನಿಮಾ ಏನೂ ಆಗದೇ ಇದ್ದರಿಂದ ನಮ್ಮ ಸಿನಿಮಾ ಮತ್ತೆ ಟೇಕಪ್ ಆಯಿತು, ಚೆನ್ನಾಗಿ
ರಿಕವರ್ ಆಯಿತು. ಅದೇನೋ ರಿಲೀಸ್ ಆಗಲಿಲ್ಲ ಅಂದರೆ ನಮ್ಮ ಸಿನಿಮಾ ಇನ್ನೂ ಅದ್ಭುತವಾಗಿ ಹೋಗೋ ಎಲ್ಲ ಅವಕಾಶಗಳು ಇತ್ತು. ಈ ರೀತಿ ನಾನು ಕಲ್ಪನಾ ಟೂನ ಉಪೇಂದ್ರ ಸರ್ ಕೋಆಪ್ರೇಷನಲ್ಲಿ ಒಳ್ಳೆ ಸಿನಿಮಾ ಮಾಡಿದೆ. ಅದಾದಮೇಲೆ ಏನಾಯಿತು, ನನಗೆ 3 ಜನ ನಿರ್ಮಾಪಕರು ಅಡ್ವಾನ್ಸ್ ಮಾಡಿದ್ರು. 3 ಅಡ್ವಾನ್ಸ್ ಆಯಿತು, ನನಗೆ ತುಂಬ ಖುಷಿ ಆಗೋಯ್ತು. ನನ್ನ ಲೈಫಲ್ಲಿ ಇನ್ನೂ ಒಂದಷ್ಟು ಸಿನಿಮಾಗಳು ನಾನು ಮಾಡ್ತೀನಿ ಅನ್ನೋ ಖುಷಿ ಆಯಿತು. ಸರಿ, ಹಂಗೆ ಇರಬೇಕಾದ್ರೆ ಒಂದು ಒಬ್ರದ್ದು ಕ್ಯಾಶ್ ಇದಾಗಿತ್ತು, ಇನ್ನೊಬ್ರದ್ದು ಕ್ಯಾಶ್ ಅಮೌಂಟ್ ಬ್ಯಾಂಕಿಗೆ ಚೆಕ್ ಹಾಕಬೇಕಾಗಿತ್ತು. ಅಷ್ಟರಲ್ಲಿ 8ನೇ ತಾರೀಕು ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ನೋಟ್ ಬ್ಯಾನ್ ಮಾಡಿಬಿಟ್ರು. ನೋಟ್ ಬ್ಯಾನ್ ಮಾಡಿದ ಎಫೆಕ್ಟ್ ಎಷ್ಟು ಮಟ್ಟಿಗೆ ಆಯಿತು ಅಂತಂದರೆ, 3 ಜನ ನಿರ್ಮಾಪಕರು ಹಿಂದೆ ಹೊರಟೋದ್ರು. ಸಿನಿಮಾ ಮಾಡೋದಕ್ಕೆ ಆಗದೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗ್ಬಿಟ್ಟು, ಇಲ್ಲ ಕಷ್ಟ ಇವಾಗ ಈ ಪರಿಸ್ಥಿತಿನಲ್ಲಿ ಸಿನಿಮಾ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹಿಂಜರಿದ್ಬಿಟ್ರು. ಸೊ ಹಾಗಾಗಿ ಮತ್ತೆ ನನಗೆ ಕೆಲಸ ಇಲ್ದಂಗೆ ಆಗೋಯಿತು. ಹೆಚ್ಚು ಕಡಿಮೆ ಅವಾಗ 1-2 ವರ್ಷ ನಾನು ಕೆಲಸ ಇಲ್ಲದೆ, ಅದಕ್ಕೆ ಅಲ್ಲಿಲ್ಲದೆ ಇದ್ದರೂ ಕೂಡ ನನಗೆ ಇಲ್ಲಿ ಆ್ಯಕ್ಟಿಂಗ್ ಮತ್ತೆ ಅವರು ನನಗೆ ಕರೆದ್ರು. 1 ವರ್ಷ ನಾನು ಬಿಟ್ಬಿಟ್ಟಿದ್ದೆ. ಯಾವಾಗ ಈ ಕಲ್ಪನಾ ಒಪ್ಕೊಂಡ್ಮೇಲೆ ಆ ಸಿನಿಮಾ ರಿಲೀಸಾಗಿ ಸಕ್ಸಸ್ ಇದಾಗೋವರೆಗೂ ನಾನು ಆ ಕಡೆ ಹೋಗಿರಲಿಲ್ಲ. ಮತ್ತೆ ಅವರೇ ಸಾರ್ ಬನ್ನಿ ಸಾರ್ ಇಲ್ಲಿ ಅಂತ ಹೇಳಿ ಕರೆದ್ರು. ಮತ್ತೆ ಹೋದೆ, ಮತ್ತೆ ಆ ಕೆಲಸ ನನಗೆ ಆ್ಯಸ್ ಇಟ್ ಇಸ್ ನಡ್ಕೊಂಡು ಹೋಗ್ತಾ ಇತ್ತು. ಹೀಗೆ ಇರಬೇಕಾದ್ರೆ ಮತ್ತೆ 2019 ನನಗೆ ಯೋಗೇಶ್ ಹುಣಸೂರವರು 2018 ಒಂದು ಸರ್ತಿ ಸಿಕ್ಬಿಟ್ಟು ಒಂದು ಸಿನಿಮಾ ಮಾಡೋಣ ಅಂತೇಳಿ ಮಾತುಕತೆ ಆಡಿದರು. ಸರಿ, ಪ್ರಜ್ವಲ್ನ ಹಾಕ್ಕೊಂಡು ಮತ್ತು ರವಿಚಂದ್ರನ್ ಸರ್ನ ಹಾಕ್ಕೊಂಡು ಒಂದು ಸಿನಿಮಾ ಮಾಡೋಣ, ಕತೆ ಎಲ್ಲ ಹೇಳ್ತೀನಿ ನಿನಗೆ, ಹಂಗೆ ಹೆಂಗೆ ಅಂತ ಹೇಳಿದ್ರು. ಆಮೇಲೆ ಏನೋ ಪ್ರಾಬ್ಲಮ್ ಆಗಿ ಅವ್ರದ್ದು ಏನೇನೋ ಸಮಸ್ಯೆಗಳಾಯಿತು, ಮಾತುಕತೆ ಹಂಗೆ ನಿಂತೋಯಿತು. ನನಗೆ ತುಂಬ ಬೇಜಾರಾಗೋಯಿತು. ಒಂದು ಕಡೆ ಬಂದಿದ್ದ ನಿರ್ಮಾಪಕರುಗಳೆಲ್ಲ ಹಿಂಗಾಯಿತು, ಈ ಕಡೆ ಇದು ಮಾತುಕತೆ ಆಗುತ್ತೆ, ಸಿನಿಮಾ ಮೂವ್ ಆಗ್ತಾಯಿಲ್ಲ, ಏನಪ್ಪ ಇದು ಅನ್ನೋ ಥರ ಬೇಜಾರಾಗ್ತಾಯಿತ್ತು. ಸರಿ, ಇರಲಿ ನೋಡೋಣ ಅಂದ್ಬಿಟ್ಟು ಹಾಗೆ ವೆಯ್ಟ್ ಮಾಡ್ತಿರುವಾಗ ಮತ್ತೆ 2019ರಲ್ಲಿ ಯೋಗೇಶ್ ಹುಣಸೂರವರೇ ಫೋನ್ ಮಾಡಿದ್ರು. ಅನಂತ್ ಎಲ್ಲಿದ್ದೀರಾ ಅಂತ. ಸರ್, ಇಲ್ಲೇ ಗಾಂಧಿನಗರಕ್ಕೆ ಬಂದಿದ್ದೆ ಅಂತ ಅಂದೆ. ಒಂದು ಕೆಲಸ ಮಾಡಿ, ಸೀದಾ ವಿಜಯನಗರಕ್ಕೆ ಬನ್ನಿ, ವಿಜಯನಗರ ಕ್ಲಬ್ ಹತ್ರ ಅಂತ ಅಂದರು. ಸರಿ, ಸೀದಾ ಅಲ್ಲಿಗೆ ಕಾರ್ ತೊಗೊಂಡು ಹೋದೆ. ಹೋದರೆ ಅಲ್ಲಿ ವೆಯ್ಟ್ ಮಾಡ್ತಿರ್ಬೇಕಾದ್ರೆ ನಮ್ಮ ಎನ್ ಕುಮಾರ್ ಸರ್ ತಮ್ಮ ರಾಜು ಬಂದ. ಬನ್ನಿ ಸರ್ ಅಂತೇಳಿ ನಾನು ಕರ್ಕೊಂಡು ಸೀದಾ ಅವರ ಆಫೀಸ್ಗೆ ಕರ್ಕೊಂಡು ಹೋದ್ವಿ, ಎನ್ ಕುಮಾರ್ ಸರ್ ಆಫೀಸ್ಗೆ. ಅಲ್ಲೋದ್ರೆ ಎನ್ ಕುಮಾರ್ ಸರ್ ಇದ್ದರು. ಸರಿ, ಯೋಗೇಶ್ ಹುಣಸೂರ್ ಅವರು ಇದ್ದರು. ಸರಿ, ಕೂತ್ಕೊಂಡು ಮಾತಾಡ್ತಾ ಹೇಳಿದ್ರು, ಎನ್ ಕುಮಾರ್ ಸರ್ ಒಂದು ಸಿನಿಮಾ ಮಾಡಬೇಕು ಅಂತಿದ್ದಾರೆ, ಅದಕ್ಕೆ ಕರೆಸಿದ್ದು ಅಂತ. ಎನ್ ಕುಮಾರ್ ಸರು ನನ್ನ ಹತ್ರ ಸಿನಿಮಾ ಮಾಡಿಸ್ಬೇಕು ಅಂದ್ಬಿಟ್ಟು ಹೆಚ್ಚು ಕಡಿಮೆ 2016ರಿಂದನೂ ಸಾಕಷ್ಟು ಪ್ರಯತ್ನಗಳು ಮಾಡಿದ್ರು. ನಾನು ಅವ್ರ ಆಫೀಸ್ಗೆ ಹೋಗ್ತಾಯಿದ್ದೆ, ಡೈರೆಕ್ಟರ್ ಸಿನಿಮಾ ಮಾಡೋಣ ಅಂತೆಲ್ಲ ಮಾತಾಡ್ತಾಯಿದ್ವಿ, ಎಲ್ಲ ಆಗ್ತಾಯಿತ್ತು. ಇನ್ನೇನು ಟೇಕಪ್ ಆಗೋ ಟೈಮ್ನಲ್ಲಿ ಅವರು ಯಾವುದೋ ಬೇರೆ ಸಿನಿಮಾ ಕಮಿಟ್ ಆಗ್ಬಿಡೋರು, ಅಂಜನೇ ಪುತ್ರ ಕಮಿಟ್ ಆದರು, ಅದು ಮುಗಿದ್ಬಿಡಲಿ ಅಂತ ಅಂದರು. ಸರಿ, ಅದಾದಮೇಲೆ ಇನ್ನೊಂದು ಸರ್ತಿ ಹೋಗಿ ಮೀಟ್ ಮಾತಾಡಿದ್ವಿ, ಮಾತಾಡಿ ಯೋಗೀಶ್ನ ಹಾಕ್ಕೊಂಡು ಸಿನಿಮಾ ಮಾಡೋಣ ಅಂತ ಯೋಗೀಶ್ನ ನಾನು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮಾತುಕತೆ ಆಗಿತ್ತು. ಸರಿ, ಇನ್ನೊಂದು 2 ತಿಂಗಳು ಗ್ಯಾಪ್ ಆಗಿ ಮತ್ತೆ ಅವರು ಮುಕುಂದ ಮುರಾರಿ ಕಮಿಟ್ ಆಗಿಬಿಟ್ರು. ಸೊ ಹೀಗೆ ಆಗಿ ನನಗೆ ಅವ್ರ ಜೊತೆಯಲ್ಲಿ ಸಿನಿಮಾ ಮಾಡೋಕ್ಕೆ ಆಗಿರಲಿಲ್ಲ. ಅವರು ಯಾವಾಗ ಸಿಕ್ಕರು ನಿಮ್ಮೊಂದು ಸಿನಿಮಾ ಮಾಡೇ ಮಾಡ್ತೀನಿ ನಾನು ಅಂತ ಕುಮಾರ್ ಸರ್ ಹೇಳ್ತಾನೆ ಇದ್ದರು. ಸೊ ಈಗ ಅವರು ಕರೆಸಿದರು, ಬನ್ನಿ ಡೈರೆಕ್ಟರ್ ಸಿನಿಮಾ ಮಾಡೋಣ, ನೋಡಿ 3 ವರ್ಷದಿಂದ ಅಂದ್ಕೊಂಡಿದ್ದು ಇವಾಗ ಕಾಲ ಕೂಡ ಬಂದಿದೆ ಅಂತ ಅಂದರು. ಸರಿ, ಖುಷಿ ಆಯಿತು. ಸರಿ ಆಯಿತು ಸರ್, ಮಾಡೋಣ ಅಂತೇಳಿ ಒಪ್ಕೊಂಡು, ಯಾರ್ಯಾರು ಅಂದರೆ 2 ಹೀರೋಗಳು ಮಾಡೋಣ, ಪ್ರಜ್ವಲ್ ದೇವರಾಜು ಯೋಗಿನ ಹಾಕ್ಕೊಂಡು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸರಿ, ಸ್ಕ್ರಿಪ್ಟು ಕೂತ್ಕೊಂಡು ರೆಡಿ ಮಾಡಿದ್ವಿ, ಸ್ಕ್ರಿಪ್ಟೆಲ್ಲ ಆಯಿತು. ಸ್ಕ್ರಿಪ್ಟೆಲ್ಲ ಮಾಡಾದಮೇಲೆ ನಾನು ಹೋಗಿ ಯೋಗಿಗೆ ಕತೆ ಹೇಳಿದೆ. ಯೋಗಿ ಒಪ್ಕೊಂಡು ತುಂಬ ಖುಷಿ, ಚೆನ್ನಾಗಿದೆ ಸರ್ ಮಾಡೋಣ ಅಂತ ಅಂದರು. ಅದಾದಮೇಲೆ ಸೀದಾ ಪ್ರಜ್ವಲ್ ದೇವರಾಜ್ ಹತ್ರಕ್ಕೆ ಹೋದ್ವಿ. ಪ್ರಜ್ವಲ್ ದೇವರಾಜ್ಗೆ ನಾನು ಕತೆ ಹೇಳಿದೆ, ಪ್ರಜ್ವಲ್ ಎಲ್ಲ ಒಪ್ಕೊಂಡ್ರು. ಒಪ್ಕೊಂಡ್ಮೇಲೆ ಅದಾದಮೇಲೆ ಅದು ಏನಾಯಿತು, ರೆಮ್ಯುನರೇಷನ್ ವಿಷಯನೋ ಅಥವಾ ಏನು ಗೊತ್ತಾಗಲಿಲ್ಲ. ಸರಿ, ಆಮೇಲೆ ಪ್ರಜ್ವಲ್ ಹಿಂದೇಟ್ ಹಾಕಿದ್ರು ಮಾಡೋದಕ್ಕೆ. ಸರಿ, ಅದಾದಮೇಲೆ ಏನು ಮಾಡೋದು ಅಂದಾಗ ಅವರು, ಇಲ್ಲ ಚಿರಂಜೀವಿ ಸರ್ಜಕ್ಕೆಲ್ಲ ಮಾಡೋಣ, ಮಾಡ್ಸೋಣ, ಚಿರಂಜೀವಿಗೆ ನಾನು ಹೇಳಿದ್ದೀನಿ, ನೀವು ಕತೆ ಹೇಳಿ ಅಂತ ಅಂದರು. ಸರಿ, ತಿರ್ಗಿ ಸೀದಾ ನಾನು ಚಿರಂಜೀವಿ ಸರ್ಜಾರ ಮನೆಗೆ ಹೋದೆ. ಅಲ್ಲಿ ಹೋಗಿ ಅವ್ರಿಗೂ ಕತೆ ಹೇಳಿದೆ. ಅವರು ಕತೆ ಇಷ್ಟಪಟ್ಬಿಟ್ಟು ಯೋಗಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಅಂತ ಅಂದರು. ಸರಿ, ಹೌದು ಸರ್, ಅವರು ಟಪೋರಿ ಕ್ಯಾರೆಕ್ಟ್ರು, ಅವ್ರಿಗೆ ಅದು ಸೂಟ್ ಆಗುತ್ತೆ, ನಿಮ್ಮದು ಸ್ವಲ್ಪ ಈ ಡಿಗ್ನಿಫೈಡ್ ಕ್ಯಾರೆಕ್ಟ್ರು, ಅದಕ್ಕೆ ನಿಮ್ಮದು ಇದು ಅಂತ ಹೇಳಿದೆ. ಸರಿ, ಅವ್ರಿಗೆ ಆ ಕ್ಯಾರೆಕ್ಟ್ರ್ ಮೇಲೆ ಜಾಸ್ತಿ ಒಲಿವಿತ್ತು. ಸರಿ, ಅವ್ರೇನು ಮಾಡಿದ್ರು, ಆಮೇಲೆ ಏನು ಮಾತುಕತೆ ಆಯಿತು, ಅವರೂ ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಸರಿ, ಕುಮಾರ್ ಸರ್ ಏನು ಮಾಡಿದ್ರು, ಏನು ರೀ ಇದು 2 ಹೀರೋಗಳು ಯಾಕೋ ಸೆಟ್ ಆಗ್ತಾಯಿಲ್ಲ ನಮಗೆ, ಏನು ಮಾಡೋದು ಅಂದ್ಬಿಟ್ಟು ಯಾಕೋ ಬೇಜಾರಾಗ್ತಾಯಿದೆ, ಸ್ವಲ್ಪ ಬಿಟ್ಬಿಡೋಣ ಸ್ವಲ್ಪ ದಿನ ಅಂದ್ಬಿಟ್ಟು ಒಂದು 2-3 ತಿಂಗಳು ಗ್ಯಾಪ್ ಆಗೋಯಿತು, ಬಿಟ್ಬಿಟ್ರು. ಸರಿ, ನಾನು ಏನಪ್ಪ ಇದು ಅಂತ ಬೇಜಾರಾಗೋಯಿತು. ಸರಿ, ಮತ್ತೆ ಒಂದು 2-3 ತಿಂಗಳಾದಮೇಲೆ ಇನ್ನೊಂದು ಸರ್ತಿ ಫೋನ್ ಮಾಡಿದ್ರು, ಬನ್ನಿ ಅಂತ. ಸರಿ, ತಿರ್ಗಿ ಆಫೀಸ್ಗೆ ಹೋದೆ. ಹೋದ್ಮೇಲೆ ಹೇಳಿದ್ರು, ಒಂದು ಕೆಲಸ ಮಾಡೋಣ,
ಯೋಗೀಶ್ ಹುಣಸೂರು ಹೇಳಿದ್ರು, ನೋಡಿ ಡೈರೆಕ್ಟ್ರೇ ಈಗ ಇಬ್ಬರು ಇರೋ ಹುಡುದು ಯಾಕೋ ಶೂಟ್ ಆಗ್ತಾ ಇಲ್ಲ, ಯೋಗಿ ಆಲ್ರೆಡಿ ನಮ್ಮ ಹತ್ರ ಇದ್ದಾನೆ, ಯೋಗಿ ಡೇಟ್ ಇದೆ, ಯೋಗಿಗೋಸ್ಕರ ಒಂದು ಸಿನಿಮಾ ಮಾಡೋಣ, ನನ್ನ ಹತ್ರ ಒಂದು ಕತೆ ಇದೆ, ಆ ಕತೆ ಹೇಳ್ತೀನಿ ಕೇಳಿ, ನಾನು ಕುಮಾರ್ ಅವ್ರಿಗೆ ಹೇಳಿದ್ದೀನಿ, ಅವ್ರಿಗೆ ಇಷ್ಟ ಆಗಿದೆ, ಅದಕ್ಕೆ ಮಾಡೋಣ ಅಂತ ಹೇಳಿದ್ದಾರೆ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ನೀವು ಕೇಳಿ ನಿಮ್ಮ ಅನಿಸಿಕೆ ನಿಮಗೇನು ಅನಿಸುತ್ತೆ ಹೇಳಿ, ಅದು ನೋಡ್ಕೊಂಡು ಆಮೇಲೆ ನಾವು ಡಿಸೈಡ್ ಮಾಡೋಣ ಅಂತ ಹೇಳ್ಬಿಟ್ಟು ಕಿರಿಕ್ ಶಂಕರ್ ಕತೆ ಹೇಳಿದ್ರು. ಕತೆ ಕೇಳ್ತಾ ಕೇಳ್ತಾ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಅಷ್ಟು ಚೆನ್ನಾಗಿ ಸಬ್ಜೆಕ್ಟ್ ಇತ್ತು. ಸರಿ ಸರ್, ಇಂಥ ಸಬ್ಜೆಕ್ಟ್ನ ನೀವು ಒಪಿನಿಯನ್ ಹೇಳ್ತಿದ್ರು ಕೇಳಿ ಅಂತ ಹೇಳ್ತಿದ್ರಲ್ಲ ಸರ್, ತುಂಬ ಚೆನ್ನಾಗಿದೆ ಸರ್, ಖಂಡಿತ ಮಾಡೋಣ, ಯೋಗಿಗೆ ಒಂದು ಒಳ್ಳೆಯ ಥರದ ಜನರ ಸಿನಿಮಾ ಆಗುತ್ತೆ, ಇದು ತುಂಬ ಯೋಗಿಗೂ ಇಷ್ಟ ಆಗುತ್ತೆ ಅಂತ ಅಂದೆ. ಸರಿ, ಅದಾದಮೇಲೆ ಆಯಿತು ಅಂದ್ಬಿಟ್ಟು ಕತೆ ಕೂತ್ಕೊಂಡು ಸ್ಕ್ರೀನ್ ಪ್ಲೇ ಆರ್ಡರ್ ಮಾಡೋದಕ್ಕೆ ಕೂತ್ಕೊಂಡು, ಸಾಯಿರಾಮ ಅಂತ ನನ್ನ ಅಸ್ಟೆಂಟ್ ಇದ್ದ, ಅವನ್ನ ಕೂರಿಸ್ಕೊಂಡು ಅವ್ನು ಡೈಲಾಗ್ ರೈಟರ್ ಆಗಿದ್ದಾನೆ ಈಗ, ಅವ್ನ ಜೊತೇಲಿ ಕೂತ್ಕೊಂಡು ಸ್ಕ್ರೀನ್ ಪ್ಲೇ ಡೈಲಾಗ್ ಎಲ್ಲ ಕೂತ್ಕೊಂಡು ಮಾಡೋಕ್ಕೆ ಶುರು ಮಾಡಿದ್ವಿ. ಎಲ್ಲ ರೆಡಿ ಮಾಡಿಬಿಟ್ಟು ಯೋಗಿಯವ್ರಿಗೆ ಕತೆ ಹೇಳಿದ್ವಿ. ಯೋಗಿನೂ ಬೇರೆ ಥರನೇ ಇದೆ ಸಬ್ಜೆಕ್ಟು, ಚೆನ್ನಾಗಿದೆ ಮಾಡೋಣ ಅಂತೆಲ್ಲ ಹೇಳಿ, ಆಮೇಲೆ ಕಿರಿಕ್ ಶಂಕರ್ ಅಂತ ನಾವು ಟೈಟಲ್ ಫಿಕ್ಸ್ ಮಾಡಿ ಅಕ್ಟೋಬರ್ನಲ್ಲಿ 2019 ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ, ಇಲ್ಲಿ ಮಹಾಲಕ್ಷ್ಮಿ ಹೋಟೆಲಲ್ಲಿರೋ ಪಂಚಮುಖ ಗಣಪತಿ ದೇವಸ್ಥಾನದಲ್ಲಿ ಈ ಚಿತ್ರ ಮುಹೂರ್ತ ಆಯಿತು. ಹಂಗೆ ಶೂಟಿಂಗು ಪ್ರಾರಂಭ ಆಯಿತು. ಕಂಟಿನ್ಯೂಸ್ ಆಗಿ ನಾವು ಒಂದು 3 ಶೆಡ್ಯೂಲು ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಶೂಟಿಂಗನ್ನು ಕಂಪ್ಲೀಟ್ ಮಾಡಿದ್ವಿ. ಶೂಟಿಂಗೆಲ್ಲ ಮುಗಿತು, ಟಾಕಿ ಪೋರ್ಷನ್ ಎಲ್ಲ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆಗಿ ಸಾಂಗು ವೀರ್ ಸಮರ್ಥ ಅಂತ ಮ್ಯೂಸಿಕ್ ಡೈರೆಕ್ಟ್ರು, ಅವ್ರನ್ನ ಇಟ್ಕೊಂಡು ಸಾಂಗ್ ಕಂಪೋಸಿಂಗ್ ಎಲ್ಲ ಮಾಡಿ ಎಲ್ಲ ರೆಡಿ ಆಯಿತು. ಇನ್ನೇನು ಸಾಂಗ್ ಶೂಟಿಂಗ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ಈ ಕೊರೋನಾ ಅನ್ನೋ ಒಂದು COVID-19 ಅನ್ನೋ ಕಾಯಿಲೆ ವೈರಸ್ ಅಟ್ಯಾಕ್ ಆಗಿಬಿಟ್ಟು ಇಂಡಸ್ಟ್ರಿ ಸ್ಟಕ್ ಆಯಿತು, ನಿಂತೋಯಿತು. ಸೊ ನಿಂತಿದ್ದು ಇನ್ನೂ ಇದುವರೆಗೂ ಹಾಗೇ ಇದೆ. ಇನ್ನು ಮುಂದೆ ಆ ಚಿತ್ರದ ಈಗ ಆಡಿಯೋ ಒಂದು ಬಿಡುಗಡೆ ಮಾಡಿದ್ದೀವಿ. ಸೊ ಅದರ ಚಿತ್ರೀಕರಣ ಮಾಡಿ ಕಿರಿಕ್ ಶಂಕರನ್ನು ತೆರೆ ಮೇಲೆ ತರಬೇಕು. ಅದಾದಮೇಲೆ ಥ್ರಿಲ್ಲರ್ ಅಂತೂ ಇನ್ನೊಂದು ಕತೆ ರೆಡಿ ಮಾಡಿದ್ದೀನಿ, ಅದರದ್ದು ಚಿತ್ರೀಕರಣಕ್ಕೆ ಕೂಡ ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕು. ಹೀಗೆ ನನ್ನ ಚಿತ್ರರಂಗದ ಪಯಣ ನಿರಂತರವಾಗಿ ಸಾಗ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಹೇಗೆ ಇರಲಿ ಅಂತ ಕೇಳ್ಕೊತೀನಿ.